ಗುಬ್ಬಿ ತಾಲೂಕಿನ ಸೋಪನಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷ ಪ್ರಾಯದ ಅಡಿಕೆ ಗಿಡಗಳನ್ನು ಬುಧವಾರ ತಡರಾತ್ರಿ ಕಿಡಿಗೇಡಿಗಳು ಕತ್ತರಿಸಿ ಅಟ್ಟಹಾಸ ಮೆರೆದಿದ್ದಾರೆ. ತಾಲೂಕಿನ ನಿಟ್ಟೂರು ಹೋಬಳಿಯ ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಪನಹಳ್ಳಿ ಗ್ರಾಮದ ವಾಸಿಯಾದ ಮಹಾಲಿಂಗಯ್ಯನವರಿಗೆ ಸೇರಿದ ಜಮೀನಿನಲ್ಲಿ 40 ಅಡಿಕೆ ಸಸಿಗಳನ್ನು ಕಿಡಿಗೇಡಿಗಳು ನಿರ್ದಾಕ್ಷಿಣ್ಯವಾಗಿ ತುಂಡರಿಸಿದ್ದಾರೆ. ಮಾಲೀಕರಾದ ಅಂಬಿಕಾ ಮಾತನಾಡಿ, ಸ್ಥಳೀಯ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಕೆಲವು ಕಿಡಿಗೇಡಿಗಳು ತಮ್ಮ ಮಕ್ಕಳಂತೆ ಸಾಕಿ ಬೆಳೆಸಿದ್ದ ಅಡಿಕೆ ಗಿಡಗಳನ್ನ ಕತ್ತರಿಸಿದ್ದಾರೆ. ತಮ್ಮ ಜೀವನಕ್ಕೆ ಆಧಾರವಾಗಿದ್ದ ಅಡಿಕೆ ಗಿಡಗಳು ತುಂಡರಿಸಿದ್ದಾರೆ ಎಂದು ಕಣ್ಣೀರ್ ಹಾಕಿದ್ದಾರೆ. ದಾರಿ ಬಿಟ್ಕೊಂಡಕ್ಕೋಸ್ಕರವ ಇನ್ಯಾರು ಸರ್ ನಾವಲ್ಲ ಅಂತಾರೆ ಅವರೇ ಸರ್. ನಾವು ನೆನ್ನೆ ಮೊನ್ನೆ ಜಗಳಾಡಿ ಕಂಪ್ಲೇಂಟ್ ಇನ್ನೂ ಬಂದೇ ಇಲ್ಲ, ಹೋಗಿ ಅಲ್ಲ ನಮ್ಮಿಂದ ವ್ಯತ್ಯಾಸ ತಕ್ಕೆ ಅವರೇ ಸರ್ ನಮಗೆ ಹಿಂಸೆ ಕೊಡ್ತಾ ಇರೋದು. ನಾಯ್ತು ನಮ್ಮೇಲೂ ಭಯ, ನಮ್ಮನ್ನೇ ಮಾಡಿದ್ರಪ್ಪ ಅಂದ್ರೆ ಭಯ, ನಮ್ಮ ಮಕ್ಕಳು ಕಳ್ಸೋಕ್ಕೂ ನಿಮ್ಗೆ ಎದ್ರಿಕ ಹಾಕೈತೆ ಸರ್ ಅವ್ರ ಮೇಲೆ. ಅಂಥ ಅಯೋಗ್ಯ ಮಕ್ಕಳು ಸರ್, ಅಂಥ ಕಳುಕ್ನ ಮಕ್ಕಳು ಸರ್ ಅವರು. ನಾನು ಇಷ್ಟು ಹೇಳಿದ ಮೇಲೆ ಭಗವಂತನೂ ಒಪ್ತಾ ನಾನು ಹೇಳೋ ಮಾತ ಒಂದು 5 ಪೈಸದವರಲ್ಲಿ ತಪ್ಪಿಲ್ಲ ಸರ್, ನ್ಯಾಯವಾಗಿ ಹೇಳ್ತೀನಿ ಸರ್. ನಾನು ಎದ್ರಿಕೆ ಭಯ ಆಗುತ್ತೆ, ಅವ್ರು ಪಾಡಿದವ್ರು ಅಂತಂದಿರು ಹೋಗಿ ಬಿಟ್ಕೊಂಡವೇ ಸರ್, ನಾವ್ರೊಳಗೆ ಕಾಲಿಕ್ಕಿಲ್ಲ, ನಮ್ಮದು ಬಿಟ್ಕೊಡು ಅಂತ ಕೇಳ್ತಾರೆ. ಬಡವ್ರು ನಾವು ಬಿಟ್ಕೊಡಲ್ಲ ನಿಮ್ಮೊಳಗೆ ಬರೋದು ಇಲ್ಲ ಅಂತ ಹೇಳಿ ಬಿಡ್ಬೇಕಾದ್ರೆ ನೀವು ಸೊಪ್ಪಾಗಿ ಇನ್ನು ಅಲ್ಲಿ ಬರ್ತಾರವ್ರು, ಅಲ್ಲಿ ಬಿಟ್ಟಿದ್ದೀನಿ ನಾವು ಸುಮ್ಮನೆ. ನಾವು ಬರ್ಕೊಡು ಅಂತ ಬರ್ಕೊಟ್ಬಿಡ್ಬೇಕಂತ ಅದ್ವಿ ಸುಮ್ಮನೆ ಬಿಡಂಗ್ ಅಂತ ಬರ್ಕೊಡ್ಬೇಕಂತ ಎಲ್ರೆಡಿಯ. ಇದು ನ್ಯಾಯ ಒಪ್ಪುತ್ತೇನಪ್ಪ, ನೀನೇ ಹೇಳು ನ್ಯಾಯ ಒಪ್ಪುತ್ತೇನ? ನ್ಯಾಯ ಸರ್ಕಾರ ಏನಂತಾರೆ ಉಜ್ಜಿಸ್ಕೊಂಡವ್ರು ಅಂದ್ರಂತಿ, ಬರ್ಲಿ ಉಜ್ಜಿಸಕ್ ಅದಕ್ಕೆ ಕೊಡ್ಬೇಕವ್ರಿ. ಎರಡ್ ದಿನ ಒಂದ್ಸತಿ ನಾನು ಫೋನ್ ಮಾಡಿಸ್ತಾರೆ, ಅದು ಫೋನ್ ಅಲ್ಲಿ ಬರಲ್ವೇನಯ್ಯ, ಎಲ್ಲಿದೆಯಾ? ನಾವು ರೈತರು ಸರ್, ನಾವು ಗೊಬ್ಬರ ಹಾಕ್ಬೇಕು, ಬುಡ ಕುಕ್ಬೇಕು, ಎಲ್ಲ ಮಾಡ್ತೀವಿ ಸರ್. ನಮ್ ಕೈಲಿ ಹೋಗಕ್ ಆಗುತ್ತ ಸರ್ ಕರ್ದಿದ ತಕ್ಷಣವ? ಮಗ ಪ್ರಸನ್ನ ಕುಮಾರ್ ಮಾತನಾಡಿ, ತಮ್ಮ ಸರ್ವೆ ನಂಬರ್ ಜಮೀನಿನಲ್ಲಿ ರಸ್ತೆ ಇಲ್ಲದಿದ್ದರೂ ರಸ್ತೆ ನೀಡುವಂತೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಮತ್ತು ಮಹಿಳೆಯರು ಮತ್ತು ಮಕ್ಕಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ. ನಮ್ಮ ಸ್ವಂತ ಜಮೀನಿಗೆ ಹೋಗಲು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದ್ರು. ಅವ್ರು ಹೇಳಿದ್ರೆ ನೋಡಪ್ಪ ನೀನು ಖರಾಬ್, ಅವರು ಅವರು ಸ್ವಇಚ್ಛೆ ಇದ್ರೆ ಅವ್ರ ಜಮೀನಲ್ಲಿ ಅಡ್ಡಾಡಿ ಬಿಡ್ತಾರೆ, ನೀನು ತೋರ್ಸ್ ಮಾಡಕ್ ಹೋಗ್ಬಿಡಿ ಅಂತಲೂ ಅವರು ಹೇಳಿದ್ರು ಸರ್. ಹೋಗಿ ಕೇಳ್ಕೊಂಡು ಅವ್ರು ಸರ್ಕಲ್ಗೆ ಹೇಳಿ ಉಜ್ಜಿಸ್ಕೊಂಡು ಹೋಗ್ರೆ ಎರಡು ಮಟ್ಟಿಗೆ ಏನು ಕೊಡಲೇ ಇಲ್ಲ, ಖರಾಬ್ ಅಲ್ಲಿ ಹೋಗ್ತಾರೆ, ನೀವು ಅವ್ರನ್ನ ಪೋರ್ಸ್ ಮಾಡಕ್ ಹೋಗ್ಬಿಡಿ ಅಂತಲೂ ಹೇಳಿದ್ರು ಸರ್ ಸರ್ಕಲ್ಗೆ. ಸರ್ ಅದು ಸರ್ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಹೇಳ್ತಾರಂತೆ ಸರ್ಕಲ್, ಅವ್ರು ಏನಾರ ಬಿಡ್ಲಿಲ್ಲ ಅಂದ್ರೆ ಎರಡಾಡಿ ಅಂದ್ರೆ ನೀವು ಸಪೋರ್ಟ್ ಕೊಡಿ ಸರ್, ನಾವು ಉಜ್ಜಿಸ್ಕೊಂಡು ಹೋಗ್ತೀವಿ, ಹಂಗ್ ಮಾಡ್ಸಾನೆ ಅಂತ ಕೇಳ್ತಾರೆ ನಮ್ಮನ್ನ ಸರ್. ಅದಕ್ಕೆ ಸರ್ಕಲ್ ಕೊಟ್ಟು ಈ ಉಜ್ಜಿ ಕಡಿಸಿ ಹಾಕ್ಯವ್ರಿ ಮತ್ತಿಂದವ ನೋಡಿ ನಾವಲ್ಲ ಅಂತ ಅವ್ರಿಗೆ ಕೇಳಿ. ಅವರು ಸರ್ ಸರ್ಕಲ್ನವ್ರು ಏನಂತಾರೆ, ಅನುತನವಾಗಿ ಹೋಗ್ರಿ ಅಂತ ಹೇಳ್ಬೋದು, ಆಮೇಲೆ ಏನು ಇಲ್ಲ ಅವ್ರು ಒಪ್ಲಿಲ್ಲ ಅಂದ್ರೆ ನೀವು ಖರಾಬ್ನಂತೆ ಹೋಗ್ರಿ ಅಂತ ಅನ್ಬೋದು, ನಮ್ಮನ್ನ ದಬ್ಬಾಳಿಕೆ ಮಾಡ್ತಾರೆ ಸರ್ ಅಲ್ಲಿ ಹೋದ್ರೆ. ಸ್ವಾಮಿ ನೀವು ನಮ್ಮ ಮಕ್ಕಳೇ ಈ ತರ ಭಿಕ್ಷೆ ಕಳಿಬಾರ ಮಕ್ಕಳನ್ನು ಕಡಿದ್ರು. ಸ್ವ ಅಧಿಕಾರಿ ಮೋಹನ್ ಕುಮಾರ್ ಘಟನೆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ರು. ಈ ಸಂಬಂಧ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವು ಇಲ್ಲ ಖರಾಬಲ್ಲು ಖರಾಬಲ್ಲು ಹೋಗಿ ಅಂತ ನಾವು ಅವ್ರಿಗೆ ಹೇಳ್ತಿದ್ವಿ. ಟೆನ್ಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆಮೇಲೆ ಸರ್ಕಲ್ ತಿಪ್ಟೂರು ಇದು ಚೋಳೂರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಚೋಳೂರಲ್ಲಿ ಅವರು ಬಂದು ಅವರು ಸಾರ್ ಏನು ಹೇಳಿದ್ದಾರೆ ಅಂದರೆ ನೀವು ಖರಾಬು ಬಿಡಿಸೋವರೆಗೂ ಅನುತನವಾಗಿ ನೀವು ಹೋಗ್ಬೇಕು, ಕಿತ್ತಾಡ್ಕೊಂಡು ಹೋಗ್ಬಾರ್ದು, ಮುಚ್ಚಲಿಕ್ಕೆನೂ ಬರ್ಸ್ಕೊಟ್ಟಿದ್ದಾರೆ. ಹಂಗೆ ಬಂದರು ಇವರು ನಮಗೆ ಬಿಡದಲ್ಲೇ ದೌರ್ಜನ್ಯ ಮಾಡಿ ಬಂದು ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ ಬಳಸಿ ಮಾತಾಡಿ ಇಲ್ಲಿ ಬರೋಂಗಿರಲಿಲ್ಲ, ನಾವು ಇಲ್ಲದ ಜಮೀನಿಗೆ ನಾವು ಕಾಲು ಕಟ್ಟಿರಲಿಲ್ಲ. ಫಸ್ಟು ಇವಾಗ ಗಲಾಟೆ ಮಾಡಿದ ಮೇಲೆ ನಮ್ಮನ್ನು ಬರಬೇಡ್ರಿ ಅಂದರು, ನಾವು ಬೇಡ ಬಿಡಿ ಅಂತ ನಾವು ಆ ರೋಡಲ್ಲಿ ಓಡಾಡ್ತೀವಿ, ಅವ್ರು ಮಾತ್ರ ನಮ್ಮ ತೋಟದೊಳಗೆ ಓಡಾಡ್ತಾ ಇದ್ದಾರೆ. ಹಂಗೂ ಬೇಡ ಇರ್ತ ಗಲಾಟೆ ಖರಾಬ್ ತೆಗಿಯೋವರೆಗೂ ನಾವು ಹಂಗೆ ಓಡೋಣ ಅಂತ ಅಲ್ಲೇ ಬರ್ತಾ ಇದ್ದೀವಿ. ಿದೀವಿ ನಾವು ಹಂಗೂ ಹಿಂಗೆಲ್ಲ ಮಾಡ್ತಾರೆ ಸರ್ ಇವರು. ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ.